ಕರ್ನಾಟಕ ರಾಜ್ಯವು ಅತ್ಯದ್ಭುತ ವೈವಿಧ್ಯತೆ ಉಳ್ಳ ಭೂಸ್ವರೂಪ ಹೊಂದಿರುವ ಐತಿಹಾಸಿಕ ಸ್ಮಾರಕಗಳ ಸ್ವರ್ಗ ಅಂದ್ರೆ ತಪ್ಪಾಗಲಾರದು. ಇದಕ್ಕೆ ಪ್ರತಿರೂಪವಾಗಿ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವ ಹಂಪಿ ವಾಸ್ತುಶಿಲ್ಪದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ. ಹಂಪಿ ಕರ್ನಾಟಕದ ಬಳ್ಳಾರಿಯಿಂದ ವಿಭಜನೆಗೊಂಡ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಅತ್ಯಂತ ಸುಂದರ ವಾಸ್ತುಶಿಲ್ಪವುಳ್ಳ ವಿಜಯನಗರದ ಅತ್ಯಂತ ಮನಮೋಹಕವಾದ ಭೂದೃಶ್ಯದ ಉತ್ತಮ ಅನುಭವವನ್ನು ನೀಡುತ್ತದೆ. ಸುಂದರ ಪ್ರಕೃತಿಯ ಮಡಿಲಲ್ಲಿ ಲಯವಾಗಿರುವ ಹಂಪಿಯು ರಮಣೀಯ ನಿಸರ್ಗದ ಔದಾರ್ಯವೂ ಅದರ ಸಾಮಾಜಿಕ ಉದಾರತೆ ಹಾಗೂ ಸಹಿಷ್ಣುತೆ ಕುರುಹಾಗಿ ಹಲವು ಕಿಲೋಮೀಟರ್ ವರೆಗೆ ಹರಡಿದೆ. ಕೆತ್ತನೆ ಮಾಡಿದ ಶಿಲ್ಪಗಳು, ಒಡೆದ ಗೋಡೆಗಳು, ಭಗ್ನಗೊಂಡ ವಿಗ್ರಹಗಳಿಂದ ಅತ್ಯಂತ ವಿಸ್ತಾರವಾದ ಹಂಪಿಯು ತುಂಗಾಭದ್ರಾ ನದಿಯ ತೀರದಲ್ಲಿದೆ. ಹೊಸಪೇಟೆಗೆ ರಾಜ್ಯದ ರಸ್ತೆ ಮತ್ತು ರೈಲು ಮಾರ್ಗಗಳ ಮೂಲಕ ಅಲ್ಲಿಗೆ ತಲುಪಬಹುದು. ಬೆಂಗಳೂರಿನಿಂದ 345 ಕಿಲೋಮೀಟರ್ ದೂರದಲ್ಲಿರುವ ಹಂಪಿಯು ಬಳ್ಳಾರಿಯಿಂದ 74 ಕಿಲೋಮೀಟರ್, ಹೊಸಪೇಟೆಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಐತಿಹಾಸಿಕ ಸ್ಥಳ ಹಂಪಿ 1336 1565 ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿಯ ಮೊದಲನೇ ಹೆಸರು ಪಂಪ ಎಂದಿತ್ತು, ಅಂದರೆ ತುಂಗಾಭದ್ರಾ ನದಿ ಎಂದರ್ಥ. ವರ್ಷಗಳು ಕಳೆದಂತೆ ಇದು ವಿಜಯನಗರ ಮತ್ತು ವಿರೂಪಾಕ್ಷಪುರ ಎಂದು ಕರೆಯಲ್ಪಟ್ಟಿತು. ಹಂಪಿಯನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣದೇವರಾಯನ ಕಾಲದಲ್ಲಿ ಹಂಪೆ ಬಜಾರ್ ಎಂದೆನಿಸಿಕೊಂಡ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರುತ್ತಿದ್ದರಂತೆ. ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪ್ರಾಬಲ್ಯವನ್ನ ನಿಧಾನವಾಗಿ ಕಳೆದುಕೊಳ್ಳುತ್ತಾ ಬಂತು. ಕೊನೆಗೆ ತಾಳಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನ ತಡೆಯದೆ ಅಂತ್ಯಗೊಂಡಿತು. ಹಂಪಿಯಲ್ಲಿದ್ದ ಅನೇಕ ಸ್ಮಾರಕಗಳನ್ನ ಸುಮಾರು 6 ತಿಂಗಳುಗಳ ಕಾಲ ಸೈನಿಕರು ನಾಶ ಮಾಡಿದ್ರು ಅನ್ನುತ್ತದೆ ಇತಿಹಾಸ. ಬಡವಿಲಿಂಗ ದೇವಸ್ಥಾನ, ಸಾಸಿವೆ ಕಾಳು ಗಣೇಶ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ, ಹಜರಾ ರಾಮ ದೇವಸ್ಥಾನ, ಕಮಲಾಪುರ ದೇವಸ್ಥಾನ ಹಾಗೂ ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಉಗ್ರ ನರಸಿಂಹ, ಕಮಲ ಮಹಲ್, ಆನೆ ಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ಹಂಪಿಯಲ್ಲಿ ನೋಡಬಹುದಾಗಿದೆ. ಇನ್ನು 6.7 ಮೀಟರ್ ಎತ್ತರವಿರುವ ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ನರಸಿಂಹನ ವಿಗ್ರಹವು ಆದಿಶೇಷನ ಮೇಲೆ ವಿಶ್ರಮಿಸುವ ಭಂಗಿಯಲ್ಲಿದ್ದು ಇಲ್ಲಿಗೆ ಬರುವ ಪ್ರವಾಸಿಗರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಕೆತ್ತಲಾಗಿರುವ ಮಾಹಿತಿಯ ಪ್ರಕಾರ ಇದನ್ನ ಕ್ರಿಸ್ತಶಕ 1528 ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಪೂರ್ಣಗೊಳಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಮೂಲ ವಿಗ್ರಹವು ಲಕ್ಷ್ಮೀ ದೇವತೆಯ ವಿಷ್ಣುವಿನ ತೊಡೆಯಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಆದರೆ ಕ್ರಿಸ್ತಶಕ 1565 ಲಕ್ಷ್ಮೀ ದೇವತೆಯ ವಿಗ್ರಹವು ನಾಶ ಹೊಂದಿದ್ದು ಪ್ರಸ್ತುತ ಅದನ್ನ ಕಮಲಾಪುರ ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಇನ್ನು ಎತ್ತರನೆಯ ಕಲ್ಲಿನ ಗೋಡೆಗಳಿಂದ ಸುತ್ತುವರಿಯಾಗಿ ನಿರ್ಮಿಸಲಾದ ಜನೇನ ಎನ್ಕ್ಲೋಸರ್ ಹಂಪಿಯಲ್ಲಿ ಪ್ರವಾಸಿಸುವಾಗ ನೋಡಲೇಬೇಕಾದ ಒಂದು ಸ್ಥಳ. ಈ ಸ್ಥಳವು ಕೇವಲ ಮಹಿಳೆಯರ ಪ್ರವೇಶಕ್ಕೆ ಮಾತ್ರವಿದ್ದು ಅವರ ಗೌಪ್ಯತೆಯನ್ನ ಕಾಪಾಡುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇದರಲ್ಲಿ 4 ಪ್ರಧಾನ ರಚನೆಗಳಿದ್ದು ಅವುಗಳೇ ಮಹಾರಾಣಿ, ಅರಮನೆ, ಲೋಟಸ್ ಮಹಲ್. ಈ ಕಟ್ಟಡಕ್ಕೆ ಅನೇಕ ಕಿಂಡಿಗಳಿದ್ದು ರಾಣಿಯರ ಬೇಸಿಗೆ ಅರಮನೆಯಾಗಿತ್ತು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವು ಹಲವಾರು ಕೋಟೆಗಳು, ದೇವಾಲಯಗಳು,
ಬರಹಗಳು, ಸ್ಮಾರಕಗಳು ಮತ್ತು ಸಾಂಸ್ಕೃತಿಕ ಕಲೆಗಳು ಇತ್ಯಾದಿಗಳ ಕರ್ನಾಟಕದ ಇತಿಹಾಸದ ಮುಡಿಯಲ್ಲಿ ಕಾಣಸಿಗುತ್ತದೆ. ಅನೇಕ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಹಂಪಿಯಲ್ಲಿ ಒಂದಕ್ಕಿಂತ ಒಂದು ದೇವಾಲಯವು ನೋಡುಗರ ಮನಸೂರೆಗೊಳ್ಳುತ್ತವೆ. ಜೊತೆಗೆ ಜನರ ಭಾವನೆಗಳಿಗೆ ಕನ್ನಡಿ ಹಿಡಿದಂತಿದೆ ಅಲ್ಲಿಯ ಶಿಲ್ಪ ಕಲೆಗಳ ಕುರುಹುಗಳು. ಸ್ಪೆಷಲ್ ಬ್ಯೂರೋ ರಿಪೋರ್ಟ್ ಸಚಿನ್ ಹೆಮ್ಮಕ್ಕಿ, ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಯುನೈಟೆಡ್ ನ್ಯೂಸ್ ಕನ್ನಡ. ಇದು ಕನ್ನಡ.